ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಸಾರ್ವಜನಿಕರು ಪ್ಲಾಸ್ಟಿಕ್ ಧ್ವಜವನ್ನು ಮಾರಾಟ ಮಾಡುವುದಾಗಲಿ ಬಳಸುವುದಾಗಲಿ ಬೇಕರಿಗಳಲ್ಲಿ ರಾಷ್ಟ್ರಧ್ವಜದ ಕೇಕ್ ತಯಾರಿಸುವುದಾಗಲಿ ಮಾಡಬಾರದು ಎಂದು ಹಿಂದೂ ಜನಜಾಗೃತಿ ವೇದಿಕೆ ಹಾಗೂ ಸನಾತನ ಸಂಸ್ಥೆಯ ವತಿಯಿಂದ ಪುತ್ತೂರು ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದರು ಪುತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಧ್ವಜ ಮಾರಾಟ ಬಳಕೆ ಮಾಡಿದ ಬಳಿಕ ಎಲ್ಲೆಂದರಲ್ಲಿ ಎಸೆಯುವುದು ಮಾಡಬೇಡಿ ಅಲ್ಲದೆ ಬೇಕರಿಗಳಲ್ಲಿ ಧ್ವಜ ಮಾದರಿಯಲ್ಲಿ ವಿವಿಧ ಬಣ್ಣಗಳನ್ನು ಬಳಸಿ ಕೇಕ್ ತಯಾರಿಕೆ ಮಾಡುವುದು ಇದು ರಾಷ್ಟ್ರಧ್ವಜಕ್ಕೆ ಮಾಡುವ ಅಪಮಾನ ರಾಷ್ಟ್ರಧ್ವಜವನ್ನು ಗೌರವಿಸುವ ನಿಟ್ಟಿನಲ್ಲಿ ಎಲ್ಲರೂ ತಮ್ಮ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಪುತ್ತೂರು ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಕಡೆ ಪ್ಲಾಸ್ಟಿಕ್ ಧ್ವಜವನ್ನು ಬಳಸಬಾರದು ಎನ್ನುವಂತ ಒಂದು ಮನವಿಯನ್ನು ನಾವು ಎಸಿಯವರಿಗೆ ಕೊಟ್ಟಿದ್ದೇವೆ ಮತ್ತು ಪುತ್ತೂರಿನ ಸಾರ್ವಜನಿಕರಿಗೂ ನಾವು ಈ ರೀತಿ ಮನವಿಯನ್ನು ಮಾಡ್ತಾ ಇದ್ದೇವೆ ಅಂತ ಪುತ್ತೂರಿನಲ್ಲಿ ನಾವು ಪ್ಲಾಸ್ಟಿಕ್ ಧ್ವಜವನ್ನು ಬಳಸಬಾರದು ಮತ್ತು ಅದನ್ನು ಎಲ್ಲೆಂದರಲ್ಲಿ ಬಿಸಾಡಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಆಗ್ತದೆ ಆ ದೃಷ್ಟಿಯಲ್ಲಿ ಇದನ್ನು ನಾವು ಸಹ ಬಟ್ಟೆ ಧ್ವಜಗಳನ್ನು ಬಳಸಿಕೊಂಡು ರಾಷ್ಟ್ರಪ್ರೇಮವನ್ನು ಮತ್ತು 75ನೇ ವರ್ಷದ ಸಂಭ್ರಮಾಚರಣೆ ನಾವು ಪಾಲ್ಗೊಳ್ಳಬೇಕೆನ್ನುವಂಥದ್ದು ಮನವಿ ಅದರ ಜೊತೆಗೆ ನಾವು ಕೇಕ್ ತಯಾರಿಸುವಂಥದ್ದು ಬೇಕರಿಗಳಲ್ಲಿ ರಾಷ್ಟ್ರಧ್ವಜದ ಬಣ್ಣ ಇರುವಂಥದ್ದು ಲಾಂಛನಗಳನ್ನು ಬಳಸುವಂಥ ರೀತಿಯಲ್ಲಿ ಕೇಕನ್ನು ತಯಾರಿಸುವಂಥದ್ದು ಇದು ಸಹ ನಿಷೇಧ ಇದು ರಾಷ್ಟ್ರಧ್ವಜಕ್ಕೆ ಮಾಡುವಂಥ ಅಪಮಾನ ಆಗಿದೆ ಹಾಗಾಗಿ ರಾಷ್ಟ್ರಧ್ವಜದ ಗೌರವವನ್ನು ಕಾಪಾಡುವುದಕ್ಕೋಸ್ಕರ ಪುತ್ತೂರಿನ ಎಲ್ಲ ರಾಷ್ಟ್ರಭಕ್ತರು ದೇಶಭಕ್ತರು ಈ ಪ್ಲಾಸ್ಟಿಕ್ ಧ್ವಜವನ್ನು ನಿಷೇಧ ಮಾಡುವ ಮುಖಾಂತರ ಮತ್ತು ಸ್ವಯಂ ನಿಷೇಧ ಮಾಡುವ ಮುಖಾಂತರ ಜೊತೆಗೆ ಕೇಕ್ಗಳನ್ನು ಆ ರೀತಿ ಮಾಡಿಸಿಕೊಳ್ಳದೆ ಭಾರತದ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವ ದೃಷ್ಟಿಯಿಂದ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಬೇಕೆಂದು ವಿನಂತಿಯನ್ನು ಮಾಡುತ್ತೇವೆ ಈ ಸಂದರ್ಭದಲ್ಲಿ ಹಿಂದೂ ಮುಖಂಡರಾದ ಲಕ್ಷ್ಮಣ್ ಗೌಡ ದಿನೇಶ್ ಜೈನ್ ನವೀನ್ ಆಚಾರ್ಯ ಜಗದೀಶ್ ಶೆಟ್ಟಿ ಶರತ್ ಮೊದಲಾದವರು ಹಾಜರಿದ್ದರು